ನೀನೇನ್ ದೊಡ್ಡ ಫಿಗರ ಮುಚ್ಕೊಂಡು ಹೋಗು ಅಂತ ನಿಧಿಗೆ ಬೈದ ಅರವಿಂದ್ ಏನಾಯ್ತು ಇವತ್ತಿನ ಎಪಿಸೋಡ್ ಬಿಗ್ ಬಾಸ್ ನಲ್ಲಿ ನಡೆದ ಗಲಾಟೆ ಏನು ನೋಡೋಣ ಅಪ್ಪ ನಿವೀಕ್ಷಕರ. ಇದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಈ ಕೂಡಲೇ ಮರದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬೈಕರ್ ಅರವಿಂದ್ ಹಾಗೂ ನಟಿ ನಿಧಿ ಸುಬ್ಬಯ್ಯ ಅವರ ನಡುವೆ ಮತ್ತೆ ಮಾತಿನ ಚಕಮಕಿ ನಡೆದಿದೆ. ನಿಧಿ ಕುರಿತಾಗಿ ಮಾತು ಜಾರಿದ ಅರವಿಂದ್ ಮತ್ತೆ ಕ್ಷಮೆ ಕೇಳಲು ಹೋಗಿದ್ದಾರೆ. ಪ್ರತಿ ಸಲ ಅವಮಾನ ಮಾಡುವ ಮಾತನ್ನು ಆಡಿ ಕ್ಷಮೆ ಕೇಳುವ ಅರವಿಂದ್ ಬಗ್ಗೆ ನಿಧಿ ಬೇಸರ ವ್ಯಕ್ತಪಡಿಸುವುದರ ಜೊತೆಗೆ ಅರವಿಂದ್ ನಿಜವಾದ ಕ್ರೀಡಾಪಟುವಲ್ಲ ಎಂದಿದ್ದಾರೆ. ಅಲ್ಲದೆ ಟಾಸ್ಕ್ ಆಡುವಾಗ ಈ ಹಿಂದೆಯೂ ಒಮ್ಮೆ ನಿಧಿ ಹಾಗೂ ಅರವಿಂದ್ ಕೆಪಿ ಅವರ ನಡುವೆ ಜಗಳವಾಗಿತ್ತು. ಅರವಿಂದ್ ಹಾಗೂ ನಿಧಿ ಸುಬ್ಬಯ್ಯ ಅವರ ನಡುವೆ ಮತ್ತೆ ಟಾಸ್ಕ್ ನಡೆಯುವಾಗ ಮಾತಿನ ಚಕಮಕಿ ನಡೆದಿದೆ. ಅರವಿಂದ್ ಅವರು ಮಾತು ಜಾರಿದ ಕಾರಣಕ್ಕೆ ನಿಧಿ ಬಳಿ ಕ್ಷಮೆ ಬಂದು ಕೇಳಿದ್ದಾರೆ. ಪ್ರತಿ ಸಲ ಮಾತು ಜಾರಿ ನಂತರ ಬಂದ ಕ್ಷಮೆ ಕೇಳುತ್ತೀಯಾ ಎಂದು ಅರವಿಂದ್ ಅವರನ್ನ ನಿಧಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಿಧಿ ಸುಬ್ಬಯ್ಯ ಅವರು, ನೀನು ನಿಜವಾದ ಕ್ರೀಡಾಪಟುವಲ್ಲ, ನೀನು ಒಬ್ಬ ಲೋಸರ್, ನಿನಗೆ ಕ್ರೀಡಾ ಸ್ಫೂರ್ತಿ ಇಲ್ಲ ಎಂದು ಖಾರವಾಗಿ ನುಡಿದಿದ್ದಾರೆ. ಈ ಘಟನೆಯ ಬಗ್ಗೆ ಅರವಿಂದ್ ಬಳಿ ಮಾತನಾಡಲು ಹೋದ ಶುಭಪುಂಜ ಅವರಿಗೆ ಅರವಿಂದ್ ಅವಳು ದೊಡ್ಡ ಫಿಗರ್ ಆದರೆ ನಾನು ಅಷ್ಟೇ ಎಂದು ನಿಧಿ ಬಗ್ಗೆ ಮತ್ತೆ ಖಾರವಾಗಿ ಕಮೆಂಟ್ ಮಾಡಿದ್ದಾರೆ. ಅಲ್ಲದೆ ನಾನು ಕ್ಷಮೆ ಕೇಳಿದರೆ ಅದು ಮನಸ್ಸಿನಿಂದ. ಟಾಸ್ಕ್ ನಡೆಯುವಾಗ ನಿಧಿ ಜೊತೆ ಅರವಿಂದ್ ಮಾತನಾಡಿದ್ದು ಸರಿಯಾದ ಕ್ರಮವಲ್ಲ ಎಂದು ಶುಭ ಕೇಳಿದಾಗ ಜೋರಾಗಿ ಕ್ಯಾಪ್ಟನ್ ಜೊತೆ ಮಾತುಕತೆ ನಡೆಯುವ ಆ ಪದ ಬಳಸಿದ್ದಲ್ಲಿ ತಪ್ಪೇನಿದೆ ಎಂದಿದ್ದಾರೆ. ಅಲ್ಲದೆ ಮಧ್ಯಸ್ಥಿಕೆ ವಹಿಸಿದ್ದಾರೆ ಎಂದು ನಿಧಿ ಸ್ನೇಹಿತೆ ಶುಭ ಅವರಿಗೆ ಹಾಗೆ ಮಾಡದಂತೆ ಮನವಿ ಮಾಡಿದ್ದಾರೆ. ಪದೇ ಪದೇ ತಪ್ಪು ಮಾಡುವ ವ್ಯಕ್ತಿಗಳು ನನ್ನ ಎದುರು ಇದ್ದರೂ ಇಲ್ಲದಂತೆ ಎಂದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರ, ಬಿಗ್ ಬಾಸ್ ಮನೆಯಲ್ಲಿ ನಡೆದ ಟಾಸ್ಕ್ ನಡುವೆ ಇದೀಗ ಜಗಳ ಕಾದಿ ಅರವಿಂದ್ ಮತ್ತು ನಿಧಿ ಸುಬ್ಬಯ್ಯ ಅವರ ನಡುವಿನ ಈ ಮಾತಿನ ಚಕಮಕಿ ನಡೆದಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.